ಭುವನ್ ರಾಜ್ಯ ಕಾರ್ಯದರ್ಶಿ ಎ ಬಿ ಪಿ ಬೆಂಗಳೂರು. ಇವತ್ತು ನಾವು ಅಂದರೆ ಈ ಸರಣಿ ಹತ್ಯೆಗಳು ಇವತ್ತು ಏನಾಗ್ತಿದೆ ಸಮಾಜ ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರದ್ದು ಇವತ್ತು ಮಂಗಳೂರಲ್ಲಾಗಿರ್ಬೋದು ಶಿವಮೊಗ್ಗದಲ್ಲಾಗಿರ್ಬೋದು ಈ ಥರ ಹಲವಾರು ಕಾರ್ಯಕರ್ತರುಗಳು ಹತ್ಯೆ ಆಗಬೇಕಾದ್ರೆ ನಾವು ಎ ಬಿ ಪಿಯಿಂದ ಇವತ್ತು ಗೃಹ ಮಂತ್ರಿಗಳಿಗೆ ಮನವಿ ಪತ್ರ ಕೊಡೋಕೆ ಹೋಗಿದ್ವಿ. ಮನವಿ ಪತ್ರ ಕೊಡೋಕೆ ಹೋದಾಗ ನಾವು ಅಲ್ಲೇ ಕುತ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ. ಶಾಂತಿಯುತವಾಗಿ ಹೋರಾಟ ಮಾಡಬೇಕಾದ್ರೆ ಪೊಲೀಸರು ನಮ್ಮನ್ನು ನೂಕಿ ಎಳ್ದು ಅದಾದಮೇಲೆ ನಾವು ಒಳಗೆ ಹೋದ್ವಿ. ನಮ್ಮ ಅಕ್ಕನ ನಾವು ಕೇಳೋಕೆ ಹೋದಾಗ ಇದು ಮಾಡಬೇಕಾದ್ರೆ ಯಾವುದು ಸರಿನಾ ಇದು. ಅದೇ ರೀತಿ ನಮ್ಮದು ಡಿಮ್ಯಾಂಡ್ ಇರೋದು ಇಷ್ಟೇ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇವತ್ತು ಶಿವಮೊಗ್ಗದ ಹರ್ಷ ಕೊಲೆ ಆದಾಗ ಅವ್ರ ಹಿಂದೆ ಇದ್ದಂಥವ್ರು ಅರೆಸ್ಟ್ ಆದವರು ಇವತ್ತು ಎಂಥ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಜೈಲಲ್ಲಿ, ಅದೆಲ್ಲ ಕಾರಣ ಬಿಡ್ತಾರೆ ಯಾರು. ಇವತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತು ಯಾರು ಇದ್ರದ್ದು ಕೈವಾಡ ಇದೆ, ಹಿಂದೆ ಯಾರಿದ್ದಾರೆ ಅಂತ. STPI PFI CFI ಇದ್ರ ಮೂರನ್ನು ಬ್ಯಾನ್ ಮಾಡಿ. ಇವತ್ತು ನಾವು ಕೇಳ್ತಿರೋದು ಇವತ್ತು ರಾಷ್ಟ್ರೀಯತೆ ಇಟ್ಕೊಂಡಿರೋದಂಥದ್ದು BJP ಸರ್ಕಾರ. ನಾವು ಇದೀನಿ ಆದರೆ ಬೇರೆ ರೀತಿಯ ಸರ್ಕಾರದ ನಾವು ಕೇಳೋಕ್ಕಾಗಲ್ಲ ಬ್ಯಾನ್ ಮಾಡಿ ಅಂತ. ನಾವು ಕಾಂಗ್ರೆಸ್ ಆಗಿರ್ಬೋದು JDS ಸರ್ಕಾರದಲ್ಲಿ ನಾವು ಕೇಳೋಕ್ಕಾಗಲ್ಲ. ರಾಷ್ಟ್ರೀಯತೆ ದೇಶ ಬಗ್ಗೆ ಹೋಗ್ತಿರೋಂಥ ಇದು ಪಕ್ಷ ಆದ BJP. ಸೊ ಅದಕ್ಕೆ ನಾವು ಆಗ್ರಹ ಮಾಡ್ತಿದ್ದೀವಿ ಈ ಕೂಡಲೇ STPI PFI CFIನ ಬ್ಯಾನ್ ಮಾಡಿ ಅಂತ ನಾವು ಕೇಳ್ತಿರೋದು. ವಿತ್ ಪ್ರೂಫ್ ಎಲ್ಲದೂ ಗೊತ್ತು, ಎಲ್ಲರಿಂದ ಅದಿದ್ದಾರೆ. ಇವತ್ತು ಹಲವಾರು ಕೊಲೆಗಳು ನಡೀತಿದ್ದಾವೆ. ಕಳೆದ ಮುಂಚೆ ಬೇರೆ ಗೌರ್ಮೆಂಟ್ ಇದ್ದಾಗೂ ಅದೇ ರೀತಿಯ ಸಂಘಟನೆಗಳ ಕೊಲೆ ಮಾಡಿದ್ದಾವೆ, ಎಲ್ಲರಿಗೂ ಗೊತ್ತಿರೋದೆ. ಯಾಕೆ ಬ್ಯಾನ್ ಮಾಡ್ತಿಲ್ಲ, ಅದನ್ನು ಬ್ಯಾನ್ ಮಾಡಿ ಅಂತ ನಾವು ಆಗ್ರಹ ಮಾಡಿದ್ದೆವು. ಸೊ ಇದನ್ನು ಹೋರಾಟ ಮಾಡೋಕೆ ಕೊಟ್ಟಾಗ ಪೊಲೀಸರು ಈ ಥರ ನೂಕು ಎಡ್ಡೆ ನಮ್ಮನ್ನೆಲ್ಲ ಎಳ್ದಾಗ ನಾವು ಶಾಂತಿಯುತ ಇಲ್ಲ, ನಾವು ಯಾವುದೇ ರೀತಿಯ ಮುತ್ತಿಗೆ ಹಾಕಕ್ಕೆ ಹೋಗಿಲ್ಲ. ನಾವೆಲ್ಲ ಶಾಂತಿಯುತ ಹೋರಾಟ ಮಾಡೋಕ್ಕೆ ಹೋಗಿದ್ದು. ನಾವೆಲ್ಲ ಮುಂದೆ ಅಲ್ಲಿ ಕುತ್ಕೊಂಡು ನಮ್ಮ ಮನವಿಯನ್ನು ಗೃಹ ಮಂತ್ರಿಗಳಿಗೆ ಕೊಡಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ. ಮೇಡಮ್, ನಮ್ಮನ್ನ ಎಳ್ದಾಗ ನಮ್ಮನ್ನು ಹೊಡೆದಾಗ ನಾವು ಗೇಟ್ ಒಳಗೆ ಹೋಗಿದ್ವಿ ಅಷ್ಟೇ ಮೇಡಮ್. ನಾವು ಯಾವುದೇ ರೀತಿಯ ಅವ್ರಿಗೆ ನಮ್ಮ ಮುಂಚೆನೇ ಹೋಗಿ ಮುತ್ತಿಗೆ ಹಾಕಬೇಕು ಆ ಥರದ್ದೆಲ್ಲ ನಾವು ಮಾಡಿಲ್ಲ. ಇಲ್ಲ ಇಲ್ಲ ಮೇಡಮ್, ಯಾವುದೇ ರೀತಿಯ ಅದು ಸುಳ್ಳು ಮಾಹಿತಿ. ನಾವೆಲ್ಲ ಯಾವುದೇ ರೀತಿಯ ತಳ್ಳೋಕೆ ಹೋಗಿಲ್ಲ. ನಾವೆಲ್ಲ ನಾವು ಕುತ್ಕೊಂಡಿದ್ವಿ, ಕುತ್ಕೊಂಡು ಹೋರಾಟ ಮಾಡ್ಬೇಕು. ನಮ್ಮನ್ನ ಎಳ್ದಾಗ ಒಡಿಯಾಗಿ ಬಂದಾಗ ನಾವು ಅದು ನಮ್ಮ ಒಳಗೆ ಹೋಗಿದ್ದೀವಿ ಅಷ್ಟೇ. ಗೃಹ ಸಚಿವರು ಮೀಟ್ ಆಗ್ತಾರಾ? ನಾವು ಮಾತುಕತೆ ಮಾಡೇ ಮಾಡ್ತೀವಿ ಅವ್ರು ಸಿಗೋವರೆಗೂ, ಅಥವಾ ನಾವು ಇದು ಬ್ಯಾನ್ ಮಾಡೋವರೆಗೂ ನಮ್ಮ ಹೋರಾಟ ಅಂತೂ ನಿರಂತರವಾಗಿದ್ದಾರೆ. ನಮ್ಮ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ. ನಮ್ಮ ಯಾರಿಗೆ ನಾವೇನು ನಮ್ಮ ಇದ್ರದ್ದು ಅದು ಡೀಟೇಲ್ಸ್ ಕೊಟ್ಟಿದ್ದೀವಿ. ಮಾಮೂಲಿ ನಮ್ಮ ಮನೆ ಫೋನ್ ನಂಬರು ಈ ಥರದ್ದು ಇತ್ಯಾದಿ ತಗೊಂಡಿದ್ದೆ, ಪರ್ಸನಲ್ ಡೀಟೇಲ್ಸ್. ಪೊಲೀಸರು ಮತ್ತೆ ನಿಮ್ಮದೇ ಮಾತಿನ ಚಕಮಕಿ ನಡೆದಿತ್ತು ಒಳಗಡೆ? ಇಲ್ಲ, ಅವ್ರೇನೋ ಬೇರೆ ಕಾಲೇಜ್ ಡೀಟೇಲ್ಸ್ ಯಾವುದೋ ಕೇಳಿದ್ರು, ಅದ್ರ ನಾವು ಬೇಡ ಅಂತ ಹೇಳಿದ್ವಿ. ಬೇರೆ ಜನ ಮೇಲೆ ಪರ್ಸನಲ್ ಡೀಟೇಲ್ಸ್ ಏನೇನು ಬೇಕೋ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀವಿ. ಧನ್ಯವಾದಗಳು.